ನಾಳೆ ಸ್ವೇರಿಂಗ್ ಇನ್ ನಡೀತಾ ಇದೆ. ಈ ಪೋರ್ಟ್ಫೋಲಿಯೋ ಬಗ್ಗೆ ಏನಾದ್ರು ಡಿಸ್ಕಸ್ ಆಯ್ತಾ? ಕಾಂಗ್ರೆಸ್ ಎಷ್ಟು ತಗೋತಾರೆ, ಏನಾಗುತ್ತೆ? ಅದೇನಿಲ್ಲ, ಪ್ರಿಲಿಮಿನರಿ. ಫಸ್ಟು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಓಕೆ ಸ್ಪೀಕರ್ ಆಗಿ ಓಕೆ ಅದಾದಮೇಲೆ ಎರಡೂ ಪಕ್ಷದ ನಾಯಕರು ಕೂತು ತೀರ್ಮಾನ ಮಾಡ್ತಾರೆ. ಸರ್, ಎಲ್ಲೋ ಒಂದು ಕಡೆ ಯಾವ ಥರ ಮೆಸೇಜ್ ಆಚೆ ಕಡೆ ಹೋಗ್ತಾ ಇದೆ ಅಂದರೆ, ಸಿದ್ದರಾಮಯ್ಯ ಅವರೇ ಕಂಟ್ರೋಲ್ ತಗೋತಾ ಇದ್ದಾರೆ, ಯಾವುದೇ ಗೌರ್ಮೆಂಟ್ ಬಂದರು ಅಂತ ಆ ಥರ ಒಂದು ಹೋಗ್ತಾ ಇದೆ. ಅದು ನಿಮ್ಮ ನ್ಯೂಸ್ ಮೀಡಿಯಾ ಸೃಷ್ಟಿ ಅದು. ಯಾಕಂದರೆ ಟಿ ವಿ ಚಾನಲ್ಗಳು ತುಂಬ ಉಳಿದಾವೆ, ಏನಾದರೂ ಒಂದು ತೋರಿಸ್ಲೇಬೇಕಲ್ಲ. ಓಕೆ, ಸೊ ಡಿಫ್ರೆಂಟ್ 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 ತೋರಿಸ್ಬೇಕು, ತೋರಿಸ್ತಾ ಇದ್ದೀರಿ. ಒಳ್ಳೆಯದು, ಎಷ್ಟು ಮೀಡಿಯಾ ಬೆಳೆಯುತ್ತೋ ಅಷ್ಟು ಒಳ್ಳೆಯದು, ಜನರಿಗೆ ಸುದ್ದಿ ಸಿಗತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇದೆ, ಪಕ್ಷ ಇದೆ, ಇದು ಒಬ್ಬರು ಯಾರು ತೀರ್ಮಾನ ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಓಕೆ ಓಕೆ ಸರ್, ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ದಾರೆ ಇದು ಸರ್ಕಾರ ಬಂದ್ಬಿಟ್ಟು ಅಡ್ಜಸ್ಟ್ಮೆಂಟ್ ಸರ್ಕಾರ, ಜಾಸ್ತಿ ದಿನ ನಡೆಯಲ್ಲ, ಒಬ್ರು ಪೊಲಿಟಿಕಲ್ ಕಂಪಲ್ಷನ್ದ ಬಂದಿರೋದು, ಜೊತೆಗೆ ಸರ್ವೈವಲ್ಗೋಸ್ಕರ ಬಂದಿರೋದು. ಸೊ ಬಿ ಜೆ ಪಿ ಬಹುಮತ ಇದ್ದರೂ ಅವರು ಸಾಬೀತು ಮಾಡೋಕ್ಕಾಗಿಲ್ಲ ಅವ್ರಿಗೆ, ಯಾಕಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಜೆ ಡಿ ಎಸ್ ಅವ್ರ ಶಾಸಕರನ್ನ ಕಟ್ಟಿ ಹಾಕಿದ್ರು, ಇಲ್ಲಾಂದರೆ ತುಂಬ ಜನ ಕ್ರಾಸ್ ಓವರ್ ಮಾಡಿ ಬರ್ತಾಯಿದ್ರು. ಸೊ ನಾವು ಸರ್ಕಾರ ಮಾಡ್ಬೋದಾಗಿತ್ತು. ಸೊ ಹಿಂಗಾಗಿ ಈ ಸರ್ಕಾರ ಜಾಸ್ತಿ ದಿನ ನಡೆಯಲ್ಲ ಅಂತ ಒಂದು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರು. ಅದು ನೀವು ಅಂದರೆ ಬಿ ಜೆ ಪಿ ಅವರು 100 ಆನೆ ಗೆದ್ದಿದ್ದು, ಜೆ ಡಿ ಎಸ್ ಸೆಕ್ಯುಲರು, ಕಾಂಗ್ರೆಸ್ ಸೆಕ್ಯುಲರು, ಎರಡೂ ಅವ್ರ ತತ್ವದಲ್ಲಿ, ಬಿ ಜೆ ಪಿ ಅದಲ್ಲ. ಸೊ ಬಿ ಜೆ ಪಿ ಅವ್ರು ಕಟ್ಟಾಕಿದ್ರೆ ಇವರು ಆದರ್ತನ ಮಾಡೋಕ್ಕೆ ತಯಾರಾಗಿದ್ರು ಅಂತ ಆಯ್ತಲ್ಲ, ಗಿರಾಯಿಗಳನ್ನು ಹುಡ್ಕೊಂಡು ಹೋದ್ರೆ ಸಿಗಲಿಲ್ಲ ಅಂತ ಆಯ್ತೀರಿ ಅಲ್ವಾ? ಅವ್ರೇನು ಹೇಳ್ತಿರೋ, ನೀವು ಬಿಟ್ಬಿಡ್ಬೇಕಾಯ್ತು ಬಜಾರ್ನಾಗೆ, ನಾವು ಹೊಡ್ಕೊಂಡು ಹೋಗ್ತಿದ್ವಿ, ನೀವು ಮನೇಲಿ ಇಟ್ಕೊಂಡಿದ್ದು ಸರಿಯಲ್ಲ ಅಂತ. ಈ ಕಿಡ್ನ್ಯಾಪಿಂಗ್ ಪಾಲಿಸಿ ಇದೆಯಲ್ಲ ಬಿ ಜೆ ಪಿದು, ಇದು ಬಿಡುವನ್ನಿ. ಇವೆಲ್ಲ ಈ ಬಸ್ ಸ್ಟ್ಯಾಂಡ್ ಮಾತುಗಳು ಇವ್ರು ಆಡ್ತಕ್ಕಂಥದ್ದು. ಇವತ್ತು ಕಂಪಲ್ಷನ್, ಎಸ್, ಸೆಕ್ಯುಲರಿಸಮ್ ಕಂಪಲ್ಷನ್ ಆಫ್ ದಿ ಕಂಟ್ರಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಈಸ್ ಕಂಪಲ್ಷನ್ ಟು ದಿ ಕಂಟ್ರಿ. ಪೀಸ್, ಸರ್ವಧರ್ಮ ಸಮನ್ವಯ, ಸರ್ವೇ ಜನ ಸುಖಿನೋ ಭವಂತು ಕಂಪಲ್ಷನ್ ಟು ದಿ ಕಂಟ್ರಿ. ಆ ಆಧಾರದ ಮೇಲೆ ನಿಂತಿರ್ತಕ್ಕಂಥದ್ದು ಇದು. ಸೊ ಹಾಗಾಗಿ ಈ ಸರ್ಕಾರ ನಡೆಯುತ್ತೆ, ಸಿ ಬಿದ್ದೋಗತ್ತೆ, ಪಿಡಿ ಒಬ್ಬೊಬ್ಬರ ಆಸೆ ಅದು ಬೇಗ ಬೀಳಲಿ ಅಂತ, ಬೇಗ ಸಾಯಲಿ ಅಂತ. ಈ ಕತ್ತಲಲ್ಲಿ ಕುರುಡಿಗೆ ಆನೆ ಕೊಟ್ಬಿಟ್ರೆ ಆನೆ ಹೆಂಗಿದೆ ಅಂತ ಹೇಳಿದ್ರೆ, ಅದು ಯಾವ್ದು ಸಿಗತ್ತೆ ಅವನ ಕೈಗೆ ಅದಂಗೆ ಇದೆ ಅಂತ ಹೇಳ್ದ ಆನೆ. ಸೊ ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ವಿಮರ್ಶೆ ಈಗ ಅಗತ್ಯ ಇಲ್ಲ, ಸರ್ಕಾರ ಆಗಲಿ, ಒಂದು 3 ತಿಂಗಳಾದ್ಮೇಲೆ ಗೊತ್ತಾಗತ್ತೆ. ನಿಮ್ಮ ನಾಯಕರು ಯಾರ್ಯಾರು ಬರ್ತಾರೆ ಸರ್ ನಾಳೆ? ನಾಳೆ ಎಲ್ಲ ರಾಹುಲ್ ಗಾಂಧಿ ಅವರು, ಮೇಡಮ್ ಅವರು ಬರ್ತೀನಿ ಅಂತೇಳಿ ಕುಮಾರಸ್ವಾಮಿ ಅವರು ಇನ್ವೈಟ್ ಮಾಡಿ ಬಂದಿದ್ದಾರೆ, ಬರ್ತಾರೆ ನಾಳೆ ಅವರು ಬರ್ತಾರೆ. ಇನ್ನು ಮಾಯಾವತಿ ಅವರು ಇವರೆಲ್ಲ ಬರ್ಬೋದು, ಯಾರ್ಯಾರು ಬರ್ತಾರೆ ಇನ್ನೂ ಲಿಸ್ಟ್ ಬಂದಿಲ್ಲ. ಒಂದು ದೊಡ್ಡ ಜಾತ್ರೆನೇ ಇರತ್ತೆ ನಾಳೆ ಅಲ್ಲಿ. ತಾವು ಕೂಡ ಮಂತ್ರಿ ಆಗಬಹುದು ಅಂತ ಒಂದು ಹೆಂಟ್ಸಿತ್ತು. ನಾವು ಸ್ವಾಮಿ, ನಮ್ಮ ಕೆಲಸ ವಾರ್ ಟೈಮ್ನವರು, 30 ದಿವಸ 125 ಕಾನ್ಸ್ಟಿಟ್ಯೂನ್ಸಿ ಪಾರ್ಟಿ ಏನು ಕೆಲಸ ಕೊಡ್ತು, ತಿರುಗಾಡಿದ್ವಿ, ಮಾಡಿದ್ವಿ, ಬಂದ್ವಿ. ಈಗ ನೋಡಿ, 4-5 ದಿವಸದಿಂದ ರಂಜಾನ್ ತಿಂಗಳು, 5 ಹೊತ್ತು ನಮಾಜಿ, ಉಪವಾಸ, ದೇವ್ರ ಧ್ಯಾನ, ಇದರಲ್ಲಿದ್ದೀವಿ ನಾವು. ಎಲ್ಲೊಂದು ಕಡೆ ಸಿಎಂ ಇಬ್ರಾಹಿಂ ಕೂಡ ಚುನಾವಣೆಗೆ ಮುಂಚೆನೇ ಎಲ್ಲೋ ಒಂದು ಕಡೆ ಅವ್ರು ಕೂಡ ಜೆ ಡಿ ಎಸ್ಗೆ ಹೋಗ್ತಾರೆ ಅಂತ ಒಂದು ಸುದ್ದಿಗಳಿತ್ತು, ಅದು ಎಷ್ಟು ದೂರ ನಿಜ? ಅದು ಅವೆಲ್ಲ ಮುಗಿದೋಗಿರೋ ಸಿನಿಮಾ ಅದು, ನಡೀರಿ. ಥ್ಯಾಂಕ್ ಯು.